ಎಐಸಿಸಿ ಗೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷರಾಗ್ತಾರಾ, ಹೀಗೊಂದು ಸಂಚಲನ ಈಗಾಗಲೇ ಉಂಟಾಗಿದೆ. ಸೊ ಎಐಸಿಸಿ ಗೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅಧ್ಯಕ್ಷರಾಗಬಹುದು ಅನ್ನೋ ಅಂದಾಜುಗಳಿತ್ತು. ಸೊ ಹಿಂದಿನಿಂದಲೂ ಕೂಡ ಒಂದು ರೀತಿ ಅವರಿಗಿರುವಂತಹ ಸ್ಥಾನಮಾನಗಳು ಎಲ್ಲವೂ ಕೂಡ ಇದೀಗ ಪರಿಗಣನೆಗೆ ತೆಗೆದುಕೊಂಡು ಅಧಿಕೃತವಾಗಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಖರ್ಗೆ ಅವರು ನಾಮಪತ್ರವನ್ನು ಕೂಡ ಸಲ್ಲಿಸುತ್ತಾರೆ. ಎಐಸಿಸಿ ಗೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಧ್ಯಕ್ಷ ಆಗ್ತಾರಾ, ಕೆಲವೇ ಕ್ಷಣಗಳಲ್ಲಿ ಇನ್ನೇನು ನಾಮಪತ್ರವನ್ನ ಖರ್ಗೆ ಅವರು ಸಲ್ಲಿಸುತ್ತಾರೆ. ಈಗಾಗಲೇ ಖರ್ಗೆಗೆ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಬೆಂಬಲ ಕಂಪ್ಲೀಟ್ ಆಗಿದೆ. ಸೊ ಖರ್ಗೆಗೆ ಕಾಂಗ್ರೆಸ್ ಅಗ್ರ ನಾಯಕರು ಕೂಡ ಸಪೋರ್ಟ್ ಅನ್ನ ಸೂಚಿಸಿದ್ದಾರೆ. ಖರ್ಗೆ ಹಾಗೆ ತರೂರ್ ಮಧ್ಯೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು ರೀತಿ ಫ್ರೆಂಡ್ಲಿ ಫೈಟ್ ಇದೆ. ಸೊ ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಯ ಕಣ ಇವತ್ತು ರಂಗೇರಿತ್ತು. ಮಹತ್ವದ ಬೆಳವಣಿಗೆಯಲ್ಲಿ ನಿನ್ನೆಯಷ್ಟೇ ನಾಮಪತ್ರವನ್ನ ಸಂಗ್ರಹಿಸಿದ್ದ ಪಕ್ಷದ ಹಿರಿಯ ನಾಯಕ ದಿಗ್ವಿಜಯ್ ಸಿಂಗ್ ಸ್ಪರ್ಧೆಯಿಂದ ಹಿಂದೆ ಸರಿದ್ರು. ಹಾಗಾಗಿ ಖರ್ಗೆಯವರ ಹಾದಿ ಸುಗಮ ಆಯಿತು ಇಲ್ಲಿ ಅಂತ ಹೇಳಬೇಕು. ಸೊ ನಿನ್ನೆ ತಮ್ಮ ನಾಮಪತ್ರಗಳನ್ನ ಸಂಗ್ರಹಿಸಿದಂತಹ ದಿಗ್ವಿಜಯ್ ಸಿಂಗ್ ಇವತ್ತು ಬೆಳಗ್ಗೆ ಸೊ ಹಿರಿಯ ಕಾಂಗ್ರೆಸ್ ಮುಖಂಡ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ ನಂತರ ಸಾಕಷ್ಟು ಬದಲಾವಣೆಗಳಾಯಿತು. ಸೊ ಕಾಂಗ್ರೆಸ್ನ ಹಿರಿಯ ನಾಯಕ ಕೆ ಸಿ ವೇಣುಗೋಪಾಲ್ ಅವರು ಖರ್ಗೆ ಅವರನ್ನ ಸ್ಪರ್ಧಿಸೋದಕ್ಕೆ ನಾಯಕತ್ವ ಬಯಸತ್ತೆ ಅಂತ ತಿಳಿಸಿದ ಹಿನ್ನೆಲೆಯಲ್ಲಿ ಸೊ ದಿಗ್ವಿಜಯ್ ಸಿಂಗ್ ಅವರು ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅಂತ ಕೂಡ ಪಲ್ಲ ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈಗ ಖರ್ಗೆ ಅವರ ಹಾದಿ ಕಂಪ್ಲೀಟ್ ಆಗಿ ಸುಗಮ ಆಗಿದೆ. ಪ್ರಮುಖರ ಪಟ್ಟಿಯಲ್ಲಿ ಕಾಂಗ್ರೆಸ್ನ ಅಧ್ಯಕ್ಷ ಸ್ಥಾನಕ್ಕೆ ಯಾರ ಹೆಸರುಗಳು ಸೂಚನೆ ಆಗಬೇಕು ಅಂತ ಕೇಳಿದಂತಹ ಲಿಸ್ಟ್ನಲ್ಲಿ ಪ್ರಮುಖರ ಲಿಸ್ಟ್ನಲ್ಲಿ ಖರ್ಗೆ ಅವರ ಹೆಸರು ಕೂಡ ಕೇಳಿ ಬಂದಿತ್ತು. ಅಗ್ರಗಣ್ಯರಾಗಿದ್ದು ಸಿಂಗ್ ಹೊರಗುಳಿದ ಮೇಲೆ ಸೊ ಖರ್ಗೆಯವರೇ ಈಗ ಬೇರೆಯವರಿಗೆ ಕಂಪೇರ್ ಮಾಡಿದ್ರೆ ಸೊ ಆಲ್ಮೋಸ್ಟ್ ನಾಯಕ ಅಂತ ಹೇಳಲಾಗ್ತಾ ಇದೆ. ಅಲ್ಲದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಯ್ಕೆ ಕಾಂಗ್ರೆಸ್ ಪಕ್ಷದ ಅಧಿನಾಯಕರದ್ದೇ ಅಂತ ಕೂಡ ಹೇಳಲಾಗ್ತಾ ಇದೆ. ಅಂದ್ರೆ ಆಲ್ಮೋಸ್ಟ್ ಈಗಾಗಲೇ ಸೋನಿಯಾ ಗಾಂಧಿ ಅವರೇ ಇವರ ಹೆಸರನ್ನ ಕೂಡ ಸೂಚನೆ ಮಾಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಕಾರಣಗಳೇನೇನು ಖರ್ಗೆ ಅವರ ಆಯ್ಕೆಗೆ ಅಂತ ನೋಡೋದಾದ್ರೆ ಗಾಂಧಿ ಪರವಾದಂತಹ ನಿಷ್ಠೆ ಒಂದು, ಲೋಕಸಭೆ ಹಾಗೆ ರಾಜ್ಯಸಭೆಯಲ್ಲಿ ಯಶಸ್ವಿ ನಾಯಕತ್ವವನ್ನ ಹೊಂದಿದ್ದಾರೆ ಖರ್ಗೆ ಅವರು. ಪ್ರಧಾನಿ ಮೋದಿ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತಹ ಕೇಪಬಲ್ ಇರುವಂತಹ ವ್ಯಕ್ತಿ, ಕಠಿಣ ಸಂದರ್ಭದಲ್ಲಿ ಪಕ್ಷವನ್ನ ಸಮರ್ಥಿಸಿಕೊಳ್ಳುವಂತಹ ಚಾತಿ ಅವರಿಗಿದೆ, ಸುದೀರ್ಘ ರಾಜಕೀಯದ ಅನುಭವ ಇದೆ. ಕಾಂಗ್ರೆಸ್ನ ಕಟ್ಟರ್ವಾದಿ ಅವರು, ಅಂದ್ರೆ ಕಾಂಗ್ರೆಸ್ನ ಬೆಳವಣಿಗೆಯಲ್ಲಿ ಜೊತೆ ಜೊತೆಯಲ್ಲೇ ಹೆಜ್ಜೆ ಹಾಕದಂತವರು. ಸೊ ಹಾಗಾಗಿ ಈ ಎಲ್ಲ ವಿಚಾರಗಳನ್ನ ಪರಿಗಣನೆಗೆ ತೆಗೆದುಕೊಂಡು ಸೊ ಕಂಪ್ಲೀಟ್ ಆಗಿ ಪಕ್ಷದ ಪ್ರಮುಖರು ಹಿರಿಯರೆಲ್ಲರೂ ಕೂಡ ಖರ್ಗೆ ಅವರಿಗೆ ಸೊ ಒಂದ್ ರೀತಿ ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ. ಹಾಗಾಗಿ 2020ರಲ್ಲೇ ಸೋನಿಯಾ ಗಾಂಧಿ ಅವರಿಗೆ ಒಂದು ಸ್ಫೋಟಕ ಪತ್ರವನ್ನು ಕೂಡ ಬರೆದಿದ್ದು, ಯಾಕಂದ್ರೆ ಸಾಂಸ್ಥಿಕ ಬದಲಾವಣೆಗೆ ಆಗ್ರಹಿಸಿ. ಸೊ G23 ಭಿನ್ನಮತೀಯರ ಗುಂಪಿನ ಪ್ರಮುಖ ಸದಸ್ಯ ಹರಿಯಾಣದ ಮಾಜಿ ಮುಖ್ಯಮಂತ್ರಿ ಭೂಪಿಂದರ್ ಸಿಂಗ್ ಹೂಡಾ ಅವರು ಕೂಡ ಪಕ್ಷದ ಉನ್ನತ ಹುದ್ದೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಬೆಂಬಲಿಸಿದ್ದಾರೆ. ಅಂದ್ರೆ ಪಕ್ಷಾತೀತವಾಗಿ ಅಥವಾ ಈ ಒಂದು ಅಜಾತ ಶತ್ರು ಅನ್ನೋ ರೀತಿಯಲ್ಲಿ ಸೊ ಎಲ್ಲರೂ ಕೂಡ ಖರ್ಗೆ ಅವರ ಹೆಸರು ಬಂದ ತಕ್ಷಣ ಓಕೆ ಅನ್ನೋ ರೀತಿಯಲ್ಲಿ ಎಲ್ಲರೂ ಕೂಡ ಸಮ್ಮತಿಯನ್ನ ಸೂಚಿಸಿದ್ದಾರೆ ಅನ್ನೋ ವಿಚಾರಗಳು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಕ್ಷದ ಮುಖ್ಯಸ್ಥರಾದ್ರೆ ಸಿಂಗ್ ಅವರು ಈಗ ಅವರು ದೂರ ಉಳಿದಿರೋದ್ರಿಂದ ಏನಾಗಬಹುದು ಅನ್ನೋ ಲೆಕ್ಕಾಚಾರ ಕೂಡ ಮತ್ತೊಂದು ಕಡೆ ಉಂಟ್ಕೊಳ್ತಾ ಇದೆ. ಸದ್ಯಕ್ಕೆ ಎಐಸಿಸಿಗೆ ಕನ್ನಡಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಧ್ಯಕ್ಷ ಗಾದಿಯನ್ನ ಏರೋದು ಆಲ್ಮೋಸ್ಟ್ ಫಿಕ್ಸ್ ಅನ್ನೋ ರೀತಿಯಲ್ಲೇ ಬೆಳವಣಿಗೆಗಳಾಗ್ತಾ ಇದೆ. ಸೊ ಅವರಿಗೆ ಅವರದ್ದೇ ಆದಂತಹ ವ್ಯಕ್ತಿತ್ವ ಪ್ರಮುಖವಾಗಿ ಈ ಲೋಕಸಭೆಯಲ್ಲಿ ಮೋದಿಯ ವಿರುದ್ಧ ಗಟ್ಟಿ ಧ್ವನಿಯಲ್ಲಿ ಮಾತನಾಡುವಂತಹ ಒಂದು ಕೆಪಾಸಿಟಿ, ಸೊ ಎಲ್ಲರೂ ಕೂಡ ಅವರ ಜೊತೆಯಲ್ಲಿ ಅಥವಾ ಅವರ ವಿರುದ್ಧ ನಿಂತ್ಕೊಂಡು ಮಾತನಾಡುವಂತಹ ಕೆಪಾಸಿಟಿ ಇದೆಯಲ್ಲ, ಆ ವ್ಯಕ್ತಿತ್ವ ಹಿಂದಿನಿಂದಲೇ ಒಂದ್ ರೀತಿ ರಕ್ತಗತದಲ್ಲೇ ಮೈಗೂಡಿಸಿಕೊಂಡಿರುವಂತಹ ವ್ಯಕ್ತಿತ್ವ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಜೊತೆಗೆ ಕಾಂಗ್ರೆಸ್ ಪಕ್ಷದ ಶಿಸ್ತಿನ ಸಿಪಾಯಿ ಅಂದ್ರೂ ಕೂಡ ಅವ್ರನ್ನ ತಪ್ಪಾಗ್ಲಿಕ್ಕಿಲ್ಲ. ಲೋಕಸಭೆಯಾಗ್ಲಿ ರಾಜ್ಯಸಭೆಯಾಗ್ಲಿ ಎರಡಲ್ಲೂ ಕೂಡ ಯಶಸ್ವಿ ನಾಯಕತ್ವದ ಗುಣಗಳನ್ನ ಮೈಗೂಡಿಸಿಕೊಂಡಿರುವಂತಹ ಒಗ್ಗೂಡಿಸಿಕೊಂಡಿರುವಂತಹ ನಾಯಕ ಇವರು.